ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತ್ರಿವೇಣಿ ಬ್ಲಾಗ್ಸ್. 2023 ವರ್ಷದ ಪುರದಮ್ಮ ಜಾತ್ರೆಯ ವಿಡಿಯೋನ ಮಾಡ್ತಾ ಇದ್ದೀನಿ. ಪುರದಮ್ಮ ಜಾತ್ರೆಗೆ ಕೆಲವೊಂದಿಷ್ಟು ಸಿದ್ಧತೆಗಳು ನಮ್ಮೂರು ಸೊಪ್ಪಿನಹಳ್ಳಿಯಲ್ಲಿ ನಡೆಯುತ್ತೆ. ಸೊ ಅದೆಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ತುಣುಕುಗಳನ್ನ ತೋರಿಸ್ತೀನಿ. ನೋಡಿ, ಸಿದ್ಧತೆ ನಡೀತಾ ಇದೆ. ದೇವ್ರಿಗೆಲ್ಲ ಪಾಲಿಶ್ ಆಗ್ತಾ ಇದಾರೆ. ಇದು ನಮ್ಮೂರು ದೇವರು ಕರಿಯಮ್ಮ ಅಂತ. ಈ ದೇವರು ಉತ್ಸವ ಆಗುತ್ತೆ ಪುರದಮ್ಮ ಉತ್ಸವದ ಜೊತೆ. ಅದು ಹಿಂದಿನ ಕಾಲದಿಂದ ನಡ್ಕೊಂಬಂದಿರೋದು. ರೆಡಿ ಮಾಡ್ತಾ ಇದ್ದೀವಿ, ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು. ಒಳಗಡೆ ದೇವಸ್ಥಾನ ಎಲ್ಲ ಸ್ವಚ್ಛ ಆಗಿದೆ. ಇಲ್ಲ ಒಂದು ದೇವರು, ಇದು ಉತ್ಸವ ಮೂರ್ತಿನೇ. ಹಬ್ಬಕ್ಕೆ ಒಂದಿನ ಮುಂಚೆನೆ ಈ ರೀತಿ ಎಲ್ಲ ಸಿದ್ಧತೆಗಳು ನಡೆಯುತ್ತೆ ಪ್ರತಿ ವರ್ಷ. ನಮ್ಮ ಊರು ಹುಡುಗರು ಈ ಸತಿ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ. ಎಲ್ಲ ಬಂದ್ಬಿಟ್ಟು ಅವರೇ ಸ್ವಇಚ್ಛೆಯಿಂದ ಕೆಲಸ ಮಾಡ್ತವ್ರೆ. ಸ್ನೇಹಿತರೆ, ದೇವ್ರನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ರೀತಿ ಎಲ್ಲ ಸ್ಯಾರಿ ಎಲ್ಲ ಉಡಿಸಿ ನಮ್ಮೂರ ಗ್ರಾಮ ದೇವತೆ ಈ ರೀತಿ ಎಲ್ಲ ರೆಡಿ ಮಾಡಿದ್ವಿ. ಇನ್ನ ಒಂದು ದೇವರು ಸಂಜೆ ಮೇಲೆ ರೆಡಿ ಮಾಡಬೇಕು. ಮುಂಚಿತವಾಗಿ ಇದೆಲ್ಲ ರೆಡಿ ಮಾಡ್ಕೊಂಡಿರೋದು. ದೇವ್ರಿಗೆಲ್ಲ ಪಾಲಿಶ್ ಎಲ್ಲ ಹಾಕಿ ಬಟ್ಟೆ ಎಲ್ಲ ಉಡಿಸಿ ಈ ರೀತಿ ರೆಡಿ ಮಾಡಿದ್ವಿ. ಊರವರೆಲ್ಲ ತುಂಬನೇ ಹುಡುಗರು ತುಂಬನೇ ಸಪೋರ್ಟ್ ಕೂಡ ಮಾಡಿದ್ರು. ದೇವ್ರಿಗೆ ಪಾಲಿಶ್ ಆಗ್ತಾ ಇದ್ದೀವಿ. ಒಂದಿನ ಮುಂಚೆನೆ ತಯಾರಿ ಎಲ್ಲ ಮಾಡ್ಕೋತಾ ಇದ್ದೀವಿ. ಆಲ್ಮೋಸ್ಟು ಅರ್ಧ ಆಗಿದೆ ಕೆಲಸ, ಇನ್ನೂ ಅರ್ಧ ಆಗಬೇಕು. ನಮ್ಮನು ಕೂಡ ನಾನು ಪಾಲಿಶ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಿದ್ದಾಳೆ. ನೋಡಿ, ಅವಳು ಪಾಲಿಶ್ ಮಾಡಿರೋದು ಫುಲ್ ಕನ್ನಡಿ ಥರ ಶೈನಿಂಗ್ ಬಂದುಬಿಟ್ಟಿದೆ. ಅಭಿಷೇಕ ಪೂಜೆ ಎಲ್ಲ ಮಾಡಿಸ್ಬೇಕು, ಅದಕ್ಕೆ ಮುಂಚೆನೇ ರೆಡಿ ಮಾಡ್ತಾ ಇದ್ದೀವಿ. ಅಭಿಷೇಕ ಆದಮೇಲೂ ಕೂಡ ಮತ್ತೆ ಇನ್ನೊಂದ್ಸಲ ಪಾಲಿಶ್ ಹಾಕೋಬೇಕಾಗುತ್ತೆ. ನೋಡಿ, ಇದೆ ಪುರದಮ್ಮಂದ ಅಡ್ಡೆ. ನೀಟಾಗಿ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಎಲ್ಲ ಇದೇ ಥರ ಮಾಡೋದು. ಒಂದು ಸ್ವಲ್ಪ ಎಲ್ಲ ಪಾಲಿಶ್ ಹಾಕೋಣ ಅಂದ್ಕೊಂಡಿದ್ದೀವಿ. ಯತಿ ತುಂಬ ಹೆಲ್ಪ್ ಮಾಡ್ತಿದ್ದಾನೆ. ಯತಿ ಈ ಸಲ ನಮ್ಮ ಊರು ಹುಡುಗರೆಲ್ಲ ಅವರೇ ಪ್ರತಿ ವರ್ಷವೂ ಬರ್ತಾರೆ. ಈ ಸಲ ಸ್ವಲ್ಪ ಜಾಸ್ತಿ ಆಸಕ್ತಿ ವಹಿಸಿ ನಮ್ಮ ಊರು ಹುಡುಗರೆಲ್ಲ ಬಿಹೈಂಡ್ ದ ಸೀನ್ ಕೆಲಸ ಮಾಡ್ತಿದ್ದಾರೆ. ಸೊಪ್ಪಿನಹಳ್ಳಿ ಗ್ರಾಮಸ್ಥರು, ಹಾಸನ ಜಿಲ್ಲೆ, ಹಾಸನ ತಾಲೂಕು. ಈ ಪೀಠ ಮಾಡಿಸಿ ಎಷ್ಟು ವರ್ಷ ಆಗಿರ್ಬೋದು ಅಪ್ಪಾಜಿ? 98ರಲ್ಲಿ ಶಿವಮೊಗ್ಗದ್ದು ತೆರೆಮರ. ಇದಕ್ಕಿಂತ ಚಿಕ್ಕದಿತ್ತು, ಸಂಚಾರಮ ಓಡಿಕೊಂಡಿದ್ದು. ಮತ್ತೆ ಅವರೇ ಆಗ ಇದಿರ್ಲಿಲ್ಲ, ಹೇಳ್ದಂಗೆ ಇವು ಇದು ಇತ್ತು ಹಿಡ್ಕೊಳಕ್ಕೆ ಹಿಂದ್ ಮಾಡುತ್ತೆ ಅಂತೇಳಿ. ಅವಾಗ ಇದಕ್ಕಿಂತ ಮುಂಚೆ ಬೇರೆ ಪೀಠ ಇತ್ತ? ಅವರೇ ಸಂಚಾರಮಗ್ನೇ ಮಾಡಿದ್ದು. ಕಂಚಲಿ ತಲೆ ಮೇಲೆ ತಟ್ಟೆ ಮೇಲೆ ಕೊಡುವಲ್ಲ ಫಸ್ಟ್ ಚಿಕ್ಕದಾಗಿ ಮಾಡಿದ್ರು. ಆಮೇಲೆ ಜಾಸ್ತಿ ಇದ್ ಮಾಡಕ್ ಇದಾದ್ಮೇಲೆ ಅದನ್ನ ಶಿವಮೊಗ್ಗದಲ್ಲಿ ನಾವು ಅಡಿಕೆ ಸೋಸಿ ತಗೊಬಂದ್ವಲ್ಲ 98ರಲ್ಲಿ, ಅವಾಗ ಅಲ್ಲಿ ಮನ ತಂದಾಕಿದ್ರು. 99ರಲ್ಲಿ ಮಾಡಿದ್ದು ಪೀಠ ಇದು. ಸ್ನೇಹಿತರೆ, ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಬೆಳಿಗ್ಗೆ ದೇವರಿಗೆ ಅಭಿಷೇಕ ಮತ್ತೆ ಪೂಜೆ ನಡೆದಿದೆ. ಸೊ ಅದರ ಕೆಲವೊಂದಿಷ್ಟು ದೃಶ್ಯಗಳನ್ನ ಇವಾಗ ನಿಮ್ಗೆ ತೋರಿಸ್ತೀವಿ. ಪುರದಮ್ಮನ ಉತ್ಸವ ಮೂರ್ತಿಗಳು ನಮ್ಮ ಮನೆಯಲ್ಲಿ ಇದೆ. ಸೊ ಅದಕ್ಕೆ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ನಾವು ಬ್ರಾಹ್ಮಣೋತ್ತಮರನ್ನ ಕರೆಸಿ ಅಭಿಷೇಕವನ್ನ ಮಾಡಿಸ್ತೀವಿ. ಉತ್ಸವಕ್ಕಿಂತ ಮುಂಚಿನ ದಿನ ಅಂದ್ರೆ ಯುಗಾದಿ ಹಬ್ಬದ ದಿನ ನಾವು ಇಲ್ಲಿ ಉತ್ಸವ ಮೂರ್ತಿಗೆ ಅಭಿಷೇಕ ನಡೆಯುತ್ತೆ. ಬೆಳಿಗ್ಗಿನ ಜಾವದಲ್ಲಿ ಏನು ಮೂಲಸ್ಥಾನದಲ್ಲಿ ಪುರದಮ್ಮನಿಗೆ ಉತ್ಸವಗಳು, ಆ ಜಾತ್ರೆ ಕಾರ್ಯಗಳು ಅಲ್ಲಿಂದ ಶುರುವಾಗುತ್ತೆ. ಜಾತ್ರೆ ಕೆಲಸ ಒಂದಿನ ಹಿಂದೆಯಿಂದನೇ ಶುರುವಾಗಿರುತ್ತೆ. ಉತ್ಸವ ಮೂರ್ತಿಗೆ ಫಸ್ಟು ಅಭಿಷೇಕ ಪೂಜೆ ಎಲ್ಲ ನಡೆಯುತ್ತೆ. ಅದಾದಮೇಲೆ ದೇವಸ್ಥಾನದಲ್ಲಿಯೂ ಕೂಡ ಅಭಿಷೇಕ ಪೂಜೆ ಎಲ್ಲ ನಡೆಯುತ್ತೆ. ಸೊ ಮನೇಲಿ ಯಾವ ರೀತಿ ಎಲ್ಲ ಪೂಜೆ ನಡೀತು ಅಂದ್ಬಿಟ್ಟು ಸ್ವಲ್ಪ ಕೆಲವು ತುಣುಕುಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಸದ್ಯೋ ಜಾತಂ ಪ್ರಬದ್ಯಾಂ ಸದ್ಯೋ ಜಾತೋ ಯೇಮೋ ನಮಃ ಭವೇ ಭವೇನಾತಿ ಭವೇಭವ ಸುಮಾಂ ಅತೋ ಓ ದೇವಾ ತಂ ರುವ್ಯಾ ಸಪ್ತದಾ ಆಮಭಿಃ ಇದಂ ಶ್ರುತುಮೇ ತ್ರೇಧಾ ನಿದೇವಂ ಮೋಪಿ ನಮಃಪಾಂ ಭವೇ ತ್ರೀಣಿ ಪರಂ ಚಕ್ರವೈತ್ಯೋ ಬಲಾಭ್ಯಾ ಗೋಧರ್ಮಾಣ ಧಾರೇಣು ವಿಷ್ಣೋ ಕರ್ಮಾಣಿ ಪಶ್ಯಾತ ಅಶ್ವದಾಯಿ ಗೋದಾಯಿ ದೃದಾಯಿ ಮಹಾಧನೆ ಧನಂ ಮೇ ಸುಪುತ್ರ ಪೋತ್ರಂ ಧನಂ ಧಾನ್ಯಂ ಸ್ತ್ರೀಷ್ವಾ ದೇವಾಯ ಯಜ್ಞಂ ತನ್ಮಾನಸಂ ಪುರುಷಂ ವಸುಂ ನಿತ್ಯಂ ನಿತ್ಯಂ ಸಾಧ್ವಾಸಂ ದೇವಾಃ ಅಥೋ ದೇವಾಃ ಸತ್ಕಾರಮೋ ಮಹಿತಾ ಶುಕ್ರಾಯತ್ರೀ ಶುಕ್ಲಪಕ್ಷೇ ಪ್ರತಿಪದ್ಯಾಂ ಶುಭದ್ರವಾಸರವಾಸರತ್ವ ಸೋಮಿವಾಸರಿಕ್ತಾಯಾಂ
ಶುಭ ನಕ್ಷತ್ರ ಶ್ರೀ ಪರಮೇಶ್ವರ ಪ್ರೀತಿರ್ಥಂಬರಿವ ಸಮೇತ ಶ್ರೀ ಹನುಮದೇವಿ ಮಹಾಲಕ್ಷ್ಮಿ ಮಹಾದುಗಿ ಮಹಾಕಾಳ ಮಹಾದೇವತಾ ಪ್ರೀತ್ಯರ್ಥಂ ಕಲ್ಪಕರಣ್ಯವ ಶಕ್ತಿ ಧ್ಯಾನ ಮಾವಾಹನಾದಿ ಷೋಡಶೋಪಚಾರ ಪೂಜಾ ಅಂಕರಿಷೇ ಓಂ ಜಾತಿ ವೇದ ಶೇ ಸನ ಮಾಂ ಸೋಮ ಮರಾತಿ ಜಾತಿ ವೇದ ಸನ ಪುರ್ಗಾ ವಿಶ್ವ ನಾವ್ಯವಸಿತಾ ತಿಗ್ನಿ ತಾಮಗ್ನಿವರ್ಣ ತಮಸಾ ಜ್ವಲಂತಿ ಮಯಿ ರೋಚನೀ ಕರ್ಮ ಫಲೇ ಸೃಷ್ಟಾಂ ದುಃಖಾನ್ ದೇವೀಂ ಶರಣಮಹಂ ಪ್ರಭದೆ ಸುತರ ಸಿತರ ಸೇ ನಮಃ ಅವಾಹಿತಾ ಪರಿವಾರ ಸಮೇತ ಶ್ರೀ ಪ್ರದಮ್ಯ ದೇವಿ ನಮಃ ಧ್ಯಾಯಾಮಿ ಧ್ಯಾನ ಸ್ವಾಪ್ಯಾಮಿ ಅವಾಹ್ಯಾಮಿ ಅವಾಹನಂ ಸ್ವಾಪ್ಯಾಮಿ ಆಸನಂ ಸಮರ್ಪಯಾಮಿ ಪಾದಾರಿ ವಿಂದ್ಯೋಹ ಪಾದ್ಯಂ ಪಾದ್ಯಂ ಸ್ವಾಪ್ಯಾಮಿ ಅಸ್ತು ಮುಖೇ ಆಚಮನಿಯಂ ಆಚಮನಿಯಂ ಸಮರ್ಪಯಾಮಿ ಆಚಮನಿಯಂ ಸಮರ್ಪಯಾಮಿ ಗಂಧದ್ವಾರಾಂ ದುರಾದೃಶಾಂ ಋತಪುಷ್ಟಾಂ ಕರೇಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಕ್ವೇಷಮುಂಧಾಂ ಸ್ವರ್ಪಿಯಾಮಿ ಆಯನೇತೆ ಪರಾಯಣೆ ಅಥಾಂ ಪೂಜಾಂ ಕರಿಷ್ಯ ಓಂ ಬ್ರಾಹ್ಮೀನ್ ಮಹಾಮಹೇಶ್ವರೀ ಮಹಂ ಕೌಮಾರೀನ್ ಮಹಾವಿಷ್ಣುವೀನ್ ಮಹಾವರಾಹೀನ್ ಮಹಾ ಓಂ ಪ್ರಕೃತ್ಯೈನ್ ಮಹಾಮವಿಕೃತ್ಯೈನ್ ಮಹಾಮೋ ವಿದ್ಯಾಯೇನ್ ಮಹಂ ಸರ್ವಭೂತೇ ಪ್ರದಾಯೇನ್ ಮಹಂ ಕಮಲ ಸಂಭವಾಯ ಮಹಾನುಗ್ರಹ ದೇವರಿ ವಲ್ಲವಾಯ ಮಹಾಮಶೋಕಾಯ ಮಹಾಮುದಾಯ ಮಹಾಂ ದೀಪ್ಯಾಯ ಲೋಕಸುಖನಾಶಿನೇನ್ ಮಹಾ ಧರ್ಮಲಿಯಾಯ ಮಹಾಂ ಕರುಣಾಯೇನ್ ಮಹಾಂ ಲೋಕಮಾತ್ರೇ ಮಹಾಪದ್ಮಪ್ರಿಯಾಯ ಮಹಾಪದ್ಮಸ್ಥಾಯ ಮಹಾಪದ್ಮಾಕ್ಷೇನ್ ಮಹಾ ಪದ್ಮಸುಂದರೇ ಮಹಾಪದ್ಮೋದ್ಭವಾಯ ಮಹಾಪದ್ಮುಖ್ಯೇನ್ ಮಹಾಪದ್ಮನಾಭಪ್ರಿಯಾಯ ಮಹಂ ರಮಾಯ ಮಹಾಪದ್ಮಮಾಲಾಧರಾಯ ಮಹಾ ಪದ್ಮಮಾಲಾಧರಾಯ ಮನ್ಮಣ್ ಮಹಾರಾಯಣಾಶ್ರಮದುರ್ಗಾಯ ಮಹಾಮಹಾಕಾಳೇ ಮಹಾಬ್ರಹ್ಮಾವಷ್ಟುಸ್ವಾತ್ಮಕಾಯ ಮಹಾತ್ರಿಕಾನ್ ಸಂವನೇ ಮಹಾಭುವನೇಶ್ವರೀ ಮಹಾ ಓಂ ಬ್ರಾಹ್ಮೀನ್ ಮಹಾಮಹೇಶ್ವರೀ ಮಹಂ ಕೌಮಾರೀ ಮಹಾವೈಷ್ಣವೀ ಮಹಾವರಾಹೀ ಮಹಾಇಂದ್ರಾಣೀ ಮಹಾ ಚಾಮುಂಡಾಯ ಮಹಾಂ ಸಿದ್ಧಲಕ್ಷ್ಮೀ ಮಹಾಮೋಕ್ಷಲಕ್ಷ್ಮೀ ಮಹಾಅವಾಹಿತ ಪರಿವಾರ ಸಮೇತ ಶ್ರೀ ಮಹಾಲಕ್ಷ್ಮೀ ಮಹಾದುರ್ಗಿ ಮಹಾಕಾಳಿ ಮಹಾಸರದೇವತಾಭ್ಯಂ ಮಹಾ ಶ್ರೀ ಪರಮದೇವಿ ಮಹಾಕುಂಕುಮಾಷ್ಟೋತ್ರ ಪೂಜಾ ಸಮರ್ಪಯೋಮಿ ಬ್ರಹ್ಮಣೇ ಸ್ವಹ ಮುಖಾಕ್ಷ ಪ್ರಾಣಾತ್ ದ್ವಾರಜಾಯಿತ ಅವಾಹಿತ ಪರಿವಾರ ಸಮೇತ ಶ್ರೀ ಪರಮದೇವಿ ಮಹ ಇಂದ್ರವೇದ್ಯ ಮಹಾನೈವೇದ್ಯಮೇವೇದ್ಯಮೇವೇದ್ಯಮೇವೇದ್ಯಮೇ ನಾರಿಕ್ಷಣಕಲ್ ನೈವೇದ್ಯಂ ನೈವೇದ್ಯಾಮಿ ಭೋಜ್ಮೂರ್ತೆ ಸ್ವಪುತ್ರ ಪುಷ್ಪಾದ ಸ್ವಾಮ್ಯಾಮಿ ಸೌನ ಸ್ವಾಮ್ಯಾಮಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ವೇದೋಕ್ತ ಪುಷ್ಪ ಸ್ನೇಹಿತರೆ ಸೊಪ್ಪಿನಹಳ್ಳಿ ಕುಳ್ಳೇಗೌಡರು ಅಂತ ಅಂದ್ರೆ ಇವರೇ ಅವರ ಧರ್ಮಪತ್ನಿ ಬೋರಮ್ಮನವರು ಅಂತ. ಸೊ ಕುಳ್ಳೇಗೌಡರು ಏನಿದ್ದಾರೆ, ಇವರೇ ಪುರದಮ್ಮ ದೇವಸ್ಥಾನದ ಸ್ಥಾಪಕರು. 1939 ಇಸವಿಯಲ್ಲಿ ಮೊದಲ ಬಾರಿಗೆ ಕಲ್ಲಲ್ಲಿ ಕಟ್ಟಿದಂತಹ ದೇವಸ್ಥಾನವನ್ನ ಕಟ್ಟಿಸಿದ್ದು ಇವರೇನೆ. ಇದಾದ ನಂತರ ಅವರ ಮಗ 1989 ಸಾಲಿನಲ್ಲಿ ಸೊಪ್ಪಿನಹಳ್ಳಿ ಶ್ರೀಕಂಠೇಗೌಡರು, ಇವ್ರು ನಮ್ಮ ತಾತ ಕೂಡ ಆಗ್ಬೇಕು, ಇವರು ಈಗಿರುವಂತಹ ದೇವಸ್ಥಾನ ಪುರದಮ್ಮ ದೇವಸ್ಥಾನ ಏನು ನೋಡ್ತೀರಾ, ಇದನ್ನ ಶ್ರೀಕಂಠೇಗೌಡರು ಕಟ್ಸಿರೋದು. ಸಣ್ಣದಾಗಿ ಕಳಸದ ಮೂಲಕ ಜಾತ್ರೆ ನಡೀತಾ ಇತ್ತು, ಅದನ್ನ ಜಾತ್ರೆಯನ್ನ ಒಂದು ನೀಟಾಗಿ ಶುರು ಮಾಡಿ ಎಲ್ಲವನ್ನ ಇದು ಮಾಡಿದ್ದು ನಮ್ಮ ತಾತನವರು ಶ್ರೀಕಂಠೇಗೌಡರು. ಸೊ ವಂಶ ಪಾರಂಪರ್ಯವಾಗಿ ಇವಾಗ ನಮ್ಮ ತಂದೆ ಸೋಮೇಗೌಡರು ನಡೆಸ್ಕೊಂಡು ಹೋಗ್ತಿದ್ದಾರೆ ಪುರದಮ್ಮ ಜಾತ್ರೆನ ಪ್ರತಿ ವರ್ಷ. ಸೊ ಮಾಡಲೇಬೇಕು, ಅದು ಕರ್ತವ್ಯನೂ ಕೂಡ, ಬಿಡಂಗಿಲ್ಲ, ಯಾಕಂತಂದ್ರೆ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಬಂದಿರೋದಲ್ವಾ, ಹಾಗಾಗಿ ಮಾಡಲೇಬೇಕು ನಾವು. ಸೊ ಮುಂದೆ ನೋಡ್ತೀರಾ ನೀವು ವಿಡಿಯೋದಲ್ಲೆಲ್ಲ ಏನೆಲ್ಲ ಆಚರಣೆಗಳಿರುತ್ತೆ ಅಂತ. ನನ್ನ ತಮ್ಮನ ಸ್ವಲ್ಪ ಮಾತಾಡಿಸ್ತೀನಿ ಸ್ನೇಹಿತರೆ. ನನ್ನ ತಮ್ಮ ದರ್ಶನ್ ಅಂದ್ಬಿಟ್ಟು. ಹಾಯ್ ಸ್ನೇಹಿತರೆ, ಬನ್ನಿ, ನಾನಿವತ್ತು ನಿಮಗೆ ಒಂದು ಅಭೂತಪೂರ್ವವಾದಂತ ಒಂದು ಮಾಹಿತಿ ಕೊಡ್ತೀನಿ. ಏನಂತಂದ್ರೆ, ಎಲ್ಲರಿಗೂ ಗೊತ್ತು, ಎಲ್ಲರೂ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಚೆಕ್ ಮಾಡ್ತಾರೆ, ಪುರದಮ್ಮನ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಕಲೆಕ್ಟ್ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ನಾನೇ ನಿಮಗೆ ಇವತ್ತು ಒಂದು ಕೊಡ್ತಕ್ಕಂಥ ಮಾಹಿತಿ ಏನು ಅಂತಂದರೆ, ಫುಲ್ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ, ಒಂದು 80-90 ಇಯರ್ಸು ಬ್ಯಾಕ್, 100 ಇಯರ್ಸ್ ಬ್ಯಾಕಿಂದ ಹೆಂಗಾಯಿತು, ಏನಾಯಿತು, ಯಾವ ಥರ ಡೆವಲಪ್ಮೆಂಟ್ ಆಗಿ ಬಂತು ಅನ್ನೋದು ಒಂದು ನಿಮಗೊಂದು ಹಿಂಚಿಂಚು ಮಾಹಿತಿ ಕೊಡ್ತೀನಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಬನ್ನಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಇವರು ಬಂದು ನಮ್ಮ ಒಕ್ಕಲಿಗರು ಮಠದ ಗುರುಗಳು, ಬಾಲಗಂಗಾಧರನಾಥ ಸ್ವಾಮೀಜಿಗಳು. ಇವ್ರು ಬಂದು ಕುಳ್ಳೇಗೌಡರು ಅಂತ ಹೇಳ್ಬಿಟ್ಟು, ಅವರ ಮೂರನೇ ಪತ್ನಿ ಬೋರಮ್ಮನವರು ಅಂತ, ಸೊಪ್ಪಿನಹಳ್ಳಿ ಕಾವಲ್ಗಾರ್ ಕುಳ್ಳೇಗೌಡ ಅಂತ. ಇವ್ರು ಬಂದು ಮೈಸೂರು ಸಂಸ್ಥಾನದಲ್ಲಿ ಕಾವಲ್ಗಾರರಾಗಿರ್ತಾರೆ. ಇವರ ಅಂಡರ್ ಬ್ರಿಟಿಷರ ವಿರುದ್ಧ ಅವತ್ತು 5,000 ಜನ ಇವರ ಅಂಡರಲ್ಲಿ ದಂಡಿರುತ್ತೆ.
ಅಪೋಸಿಷನ್ಗೆ ಅಂತ ಹೇಳ್ಬಿಟ್ಟು ದೇಶದ ಪರವಾಗಿ ಇವರು ಬ್ರಿಟಿಷರ ವಿರುದ್ಧ 5,000 ಜನ ಒಗ್ಗೂಡಿಸಿರ್ತಾರೆ. ಮೈಸೂರು ಸಂಸ್ಥಾನದಲ್ಲಿ ಒಂದು ದಾಖಲೆ ಇದೆ, ಐದಳ್ಳ ಕಾವಲ್ ಪಟ್ಟೆ ಹುಲಿ ಅಂತ ಇವರಿಗೆ ಕರೀತಿದ್ರು ದಿವಂಗತ ಕುಳ್ಳೇಗೌಡರಿಗೆ. ಇವರು 1939 ಇಸ್ವಿನಲ್ಲಿ ಇವರ ಕನಸಿನಲ್ಲಿ ಒಂದು ಜಾಗ ಕಾಣಿಸ್ಕಣತ್ತೆ, ನಾನು ನೀರಲ್ಲಿ ಮುಳುಗ್ತಾ ಇದ್ದೀನಿ, ನನ್ನ ನೋಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ. ಇವರು ಆ ಜಾಗನ ಅರಸಿ ಹೋಗ್ತಾರೆ, ಹುಡುಕ್ತಾರೆ, ನೋಡ್ತಾರೆ, ಮಾಡ್ತಾರೆ. ಅಲ್ಲೇ ಒಂದು ಪುರದಕಾವಲು ಅಂತ ಹೇಳ್ಬಿಟ್ಟು ಒಂದು ಏರಿಯಾ, ಆ ಏರಿಯಾದಲ್ಲಿ ಗದ್ದೆ ಇರುತ್ತೆ, ಆ ಗದ್ದೆ ಎಲ್ಲ ಸಾಗುವಳಿ ಇವರೇ ಮಾಡ್ತಾ ಇರ್ತಾರೆ. ಎಂಟೈರ್ ಏರಿಯಾ ಬಂದು ಇವ್ರದೇ ಅಂಡರಲ್ಲಿರುತ್ತೆ. ಇವರು ಅಲ್ಲಿ ಗದ್ದೆ ಎಲ್ಲ ನೋಡ್ಕೊಂಡು ನಂತರ ಹಂಗೆ ಅಡ್ಡಾಡ್ಕೊಂಡು ಇವ್ರು ಹಿಂಗಡೆ ಇರ್ತಾರೆ. ಅವಾಗಿನ ಕಾಲಕ್ಕೆ ಹೇಳ್ಬೋದು ಸೇವಕರು ಅಂತ. ಅವರು ಇವರೆಲ್ಲ ಹೋಗ್ತಾರೆ, ನೋಡ್ತಾರೆ, ಇವ್ರು ಕನಸಲ್ಲಿ ಕಂಡ ಜಾಗನ ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ಅಲ್ಲಿ ಭಾರಿ ಅದು ಅಂದರೆ ಒಂದು ದಟ್ಟಾರಣ್ಯ ಅವತ್ತಿನ ಕಾಲದಲ್ಲಿ. ಇವತ್ತು ನೀವೇನು ಪುರದಮ್ಮ ದೇವಸ್ಥಾನ ನೋಡ್ತಾ ಇದ್ರ, ಅಲ್ಲಿ ಯಥೇಚ್ಛವಾಗಿ ಹುಲಿಗಳಿದ್ದು, ಸೀಳು ನಾಯಿಗಳು, ಮತ್ತೆ ಕರಡಿ, ಜಿಂಕೆ, ನರಿ ಏನು ನೋಡ್ತೀರಿ. ಸಿಂಹ ಒಂದು ನಮ್ಮ ಅಭಿಪ್ರಾಯದಲ್ಲಿ ಹೊರತುಪಡಿಸಿ ಮಿಕ್ಕಿದ ಎಲ್ಲ ಪ್ರಾಣಿ ಇದೆ ಅಂತ ನಮ್ಮ ಹಿಂದಿನಿಂದ ಎಲ್ಲ ಹೇಳ್ತಿದ್ರು. ಆಸ್ ಯೂಸಲ್ ಇವತ್ತು ಚಿರತೆಗಳು ಎಲ್ಲ ಕಡೆ ಇದೆ, ಅವತ್ತಿನ ಕಾಲದಲ್ಲಿ ಈ ತರ ಇರಲಿಲ್ಲ. ಹೋಗ್ಬೇಕು ಅಂತಂದ್ರೆ ಎಲ್ಲ ಇದು ಇವತ್ತೇನು ಬಯಲಾಗಿದೆ, ಅವತ್ತೇನಿರಲ್ಲ, ಎಲ್ಲದು ಫುಲ್ ಕಾಡಾಗೇ ಇತ್ತು. 80-90 ಇಯರ್ಸ್ ಬ್ಯಾಕ್ ಅಲ್ಲಿ ಇದೆಲ್ಲ ಫುಲ್ ಕಾಡಾಗೇ ಇತ್ತು. ಇವರು ದನ ಕರು ಹೊಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಫುಲ್ ಸೆಕ್ಯೂರಿಟಿ ಕೊಡ್ಕೊಂಡು ಹೋಗಿ, ಸೆಕ್ಯೂರಿಟಿ ಕೊಡ್ಕೊಂಡು ಬಂದ್ರೆ ಮಾತ್ರ ಅಷ್ಟೇ ಅವತ್ತಿನ ಪ್ರಾಣಿ ಗಿಡಕ್ಕೆ ಹೋಗಿ ಮೇಯ್ಕೊಂಡು ವಾಪಸ್ ಬರ್ತಿದ್ದು ಬಿಟ್ರೆ ಯಾವ ಕಾರಣಕ್ಕೂ ರಿಟರ್ನ್ ಆಗ್ತಿರಲಿಲ್ಲ. ಅದೊಂದು ಸನ್ನಿವೇಶ ಇತ್ತು. ಇವ್ರು ಹೋಗ್ತಾರೆ, ಅಲ್ಲಿ ನೋಡ್ತಾರೆ, ಏನು ಕಾಣಿಸೋದಿಲ್ಲ. ಆ ಬೇಲಿ ಎಲ್ಲ ಫುಲ್ ತೆರವುಗೊಳಿಸ್ತಾರೆ, ತೆರವುಗೊಳಿಸ್ಬಿಟ್ಟು ನೋಡ್ತಾರೆ, ಚಿಕ್ಕ ಒಂದೆರಡು ಕಲ್ಲು. ನಾವಿವತ್ತು ಏನಾರ ಮಾಡ್ತೀವಿ ಈ ಕೆರೆ ಪರೆ ಹತ್ರ ಅಮ್ನಚ್ಚು ಅದು ಇದು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ತೀವಿ, ಒಂದು ಎರಡು ಕಲ್ಲು ಮೂರು ಕಲ್ಲನ್ನ ಮಣ್ಣು ಗುಡ್ಡೆ ಮಾಡಿಬಿಟ್ಟು ಅದರ ಮೇಲೆ ಕಲ್ಲು ನಿಲ್ಲಿಸಿ ಒಂದು ಅದೇ ಒಂದು ದೇವರು ಅನ್ನೋ ಥರ ಒಂದು ಹಿಂದೂ ಸಂಪ್ರದಾಯದಲ್ಲಿ ಒಂದು ನಂಬಿಕೆ ರೀತಿಯಲ್ಲಿ ನಾವು ಒಂದು ಪೂಜೆ ಮಾಡಿ ಒಂದು ಹರಕೆ ತೀರಿಸ್ತೀವಿ. ಆ ರೀತಿ ಒಂದೆರಡು ಗುಂಡುಕಲ್ಲುಗಳು ಥರ ಇದ್ದಷ್ಟೇ, ಇನ್ನೆಂತ ಇರಲಿಲ್ಲ ನಮಗೆ. ಅವತ್ತಿನ ಕಾಲದಲ್ಲಿ ನೋಡ್ತಕ್ಕಂಥ ಹಳೆ ತಲೆಗಳು ಹೇಳಿದ ಕತೆ ಇದು. ಇವ್ರೇನು ಮಾಡ್ತಾರೆ ಕುಳೆಗೌಡರು ಅದನ್ನೆಲ್ಲ ಇದು ರೆಡಿ ಮಾಡಿಸ್ತಾರೆ, ಇದು ಮಾಡ್ತಾರೆ, ಕಾಲಕ್ರಮೇಣ ನಂತರ ಅದಕ್ಕೆ ಒಂದು ರೆಡಿ ಮಾಡ್ತಾರೆ. ಇವರು ಕುಳೆಗೌಡರು ಅಂಡರ್ ಹೆಂಗಿತ್ತು ಅಂದರೆ 100 ಹಳ್ಳಿದು ಖಾತೆ ಕಂದಾಯ ಆಗಿರ್ಬೋದು, ಜಮೀನು ಒಂದು ಪರಭಾರೆ ಆದ್ರೂ, ಒಂದು ರಿಜಿಸ್ಟರ್ ಆದ್ರೂ, ಏಂತಕ್ಕಾದ್ರೂ ಬಂದು ಇವ್ರ ಹತ್ರ ಬಂದು ಒಂದು ಹೆಬ್ಬೆಟ್ ಹಾಕ್ಸ್ಕೊಂಡು ಒಂದು ಸಹಿ ಹಾಕ್ಸ್ಕೊಂಡು ಹೋಗ್ಬೇಕಾಗಿದ್ದಂಥ ಒಂದು ಸನ್ನಿವೇಶ ಇತ್ತು. ಇವತ್ತು ನಾವೇನು ರಿಜಿಸ್ಟರ್ ಆಫೀಸಿಗೆ ಹೋಗಿ ರಿಜಿಸ್ಟರ್ ಮಾಡಿಸ್ತೀವಿ, ಆ ರೀತಿ ಅವತ್ತಿತ್ತು. ಇವರು ಹಂಡರು 200-300 ಎತ್ತಿನ ಗಾಡಿಲಿ ಈ ಕಡೆಯಿಂದ ಇದ್ಲನ್ನ ಮಂಗಳೂರಿಗೆ ಕಳಿಸ್ತಾ ಇದ್ರು. ಆ ಕಡೆಯಿಂದ ಉಪ್ಪು ಮತ್ತೆ ಹೆಂಚು ಆ ಕಡೆಯಿಂದ ಈ ಕಡೆಗೆ ಟ್ರಾನ್ಸ್ಪೋರ್ಟು, ಈ ಕಡೆಯಿಂದ ಆ ಕಡೆಗೆ ಟ್ರಾನ್ಸ್ಪೋರ್ಟು ಮಾಡಿಸ್ತಾ ಇದ್ರು. ಇವರು ಮನೆ ಮಂಗಳೂರಂಚು, ಮಂಗಳೂರಂಚನ್ನ ಮಾಡಿಸ್ತಾ ಇದ್ರು, ಟ್ರಾನ್ಸ್ಪೋರ್ಟ್ ಮಾಡೋರು. ಈ ಕಡೆಯಿಂದ ಇದ್ಲು ಕಳಿಸ್ಕೊಡೋರು, ಆ ಕಡೆಯಿಂದ ಅದೇ ಗಾಡಿನಲ್ಲಿ ಇದು ಮಾಡ್ತಿದ್ರು. ಇವರು ಅಲ್ಲಿಂದ ಈ ಥರ ಒಂದು ದೇವಸ್ಥಾನ ಇದಕ್ಕೆ ಅಲ್ಲಿಯ ಒಂದು ಈ ಥರ ಒಂದು ಕಾಂಟ್ಯಾಕ್ಟು ಮೇಲೆ ಏನು ಮಾಡಿದರು, ಯಾರ ಹಿಂಗೆ ಪರಿಚಯಸ್ತರ ಮೇಲೆ ಈ ಥರ ಒಂದು ದೇವ್ರ ವಿಗ್ರಹ ಈ ಥರ ಹಿಂಗಿದೆ ಹಿಂಗೇನು ಅಂತ ಒಂದು ಇದು ಮಾಡೋ ಹೊತ್ತಿಗೆ ಎರಡು, ಒಂದು ಚಿಕ್ಕದು ಒಂದು ದೊಡ್ಡದು, ಅದಕ್ಕೆ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಹೇಳಿ ಎರಡು ಒಂದು ವಿಗ್ರಹಗಳನ್ನು ಮಾಡಿಸ್ಕೊಂಡು ತಗೊಬಂದು ಇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಕುಳ್ಳೇಗೌಡರು ಪ್ರತಿಷ್ಠಾಪನೆ ಮಾಡ್ತಾರೆ 1939 ಇಸ್ವಿನಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಅದ ನಂತರ ಹಂತ ಹಂತವಾಗಿ ಒಂದು ಚಿಕ್ಕದು ಒಂದು ಚಪ್ಪಡಿ ಇಟ್ಟು ಒಂದು ಕಲ್ಲಿರುತ್ತೆ, ಆನಂತರ ಒಂದು ಒಂದು ಸ್ವಲ್ಪ ಒಂದು ಎತ್ತರದ ಒಂದು ಗುಡಿ ಅಂದ್ರೆ ಮನುಷ್ಯ ಒಬ್ಬ ಹಿಂಗೆ ಬಕ್ಕೊಂಡು ಹೋಗ್ಬಿಟ್ಟು ಬರಬೇಕು ಆ ರೀತಿ ಇರುತ್ತೆ. ಅದಾದ ನಂತರ ಒಂದು 10x10 ಅಲ್ಲಿ ಒಂದು ಗುಡಿ ಕಟ್ತಾರೆ. ಅಷ್ಟೊತ್ತಿಗೆ 1954 ಇಸ್ವಿಗೆ ಕುಳ್ಳೇಗೌಡರು ತೀರೋಗ್ತಾರೆ. ಅಲ್ಲಿಗಂಟ ಯಾವುದೇ ಒಂದು ಜಾತ್ರೆ ಅದು ಇದು ಅಂತ ಏನೂ ನಡೀತಾ ಇರಲ್ಲ. ಅಷ್ಟೊತ್ತಿಗೆ ಕಾಲಕ್ರಮೇಣ ಏನಾಗುತ್ತೆ, ಕಾಡು ಮತ್ತೆ ಜಮೀನೆಲ್ಲ ಗ್ರ್ಯಾಂಟ್ ಆಗುತ್ತೆ. ನೀವತ್ತು ನೋಡ್ಬೋದು ಬೀಕ್ನಳ್ಳಿ ಗ್ರಾಮ ಠಾಣದಲ್ಲಿ 34% ಜಮೀನು ಕುಳ್ಳೇಗೌಡರ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಜಮೀನು ಬೀಕನಹಳ್ಳಿ ಸರ್ವೆ ನಂಬರ್ ಅಲ್ಲಿ. ಇವತ್ತು ಯಾರು ಬೇಕಾದ್ರೆ ಚೆಕ್ ಮಾಡ್ಬೋದು, ಇವತ್ತೆಲ್ಲ ಮೊಬೈಲಲ್ಲಿ ಕುಂತಿತ್ತಲ್ಲೇ ಚೆಕ್ ಮಾಡಿ ನೋಡ್ಬೋದು ಕುಳ್ಳೇಗೌಡರ ಅಂಡರಿಗೆ ಎಷ್ಟು ಜಮೀನಿತ್ತು ಅಂದ್ರೆ ಆ ಬೀಕ್ನಳ್ಳಿ ಸರ್ವೆ ನಂಬರ್ಲ್ಲಿ 34% ಜಮೀನಿತ್ತು. ಬೀಕ್ನಳ್ಳಿ ಗ್ರಾಮ ಅಂತಕ್ಕಂಥದ್ದು ಬೇಚಾರಿ ಗ್ರಾಮ, ಐ ಮೀನ್ 300-400 ವರ್ಷಗಳ ಹಿಂದೆನೆ ಅಳಿವಿನಂಚಲ್ಲಿ ನಾಶವಾಗಿರ್ತಕ್ಕಂಥ ಗ್ರಾಮ, ಅದು ಬೇಚಾರಿ ಗ್ರಾಮ ಅಂತ ಕರೀತಿದ್ರು. ಅಲ್ಲಿ ಫುಲ್ ಎಲ್ಲ ಅಂಡರು ಕುಳ್ಳೇಗೌಡರದೇ ಆಗಿರುತ್ತೆ, 100 ಅಂಡರು ಕುಳ್ಳೇಗೌಡರದೇ ಆಗಿರುತ್ತೆ, ಇನ್ನ ಪಕ್ಕದ್ದು ಅವ್ರದ್ದಾಗಿರಲ್ವಾ, ಅವರಲ್ಲಿ ಮಾಡ್ತಾರೆ. ಅದಾದ ನಂತರ ಫುಲ್ ಜಮೀನು ಏನಿದೆ
56 ಎಕರೆ ಗ್ರಾಂಟ್ ಕುಳೆಗೌಡರದೇ ಆಗಿರ್ತದೆ. ಸರ್ವೆ ನಂಬರ್ ಸ್ನೇಹಿತರೆ ಇದೊಂದು ನೆನಪಲ್ಲಿಡಿ, ಸರ್ವೆ ನಂಬರ್ 43 ಸರ್ವೆ ನಂಬರ್ 55 ಗಂಟ ಸರ್ವೆ ನಂಬರ್ 55 ಗಂಟ ಈ ಸರ್ವೆ ನಂಬರ್ ಗಳು ಕುಳೆಗೌಡರು ಮಗನ ಹೆಸರಿಗೆ ಗ್ರಾಂಟ್ ಆಗಿರ್ತಕ್ಕಂತ ಸರ್ವೆ ನಂಬರ್ 44-46 ಗ್ರಾಂಟ್ ಆಗಿರ್ತಕ್ಕಂತ ಸರ್ವೆ ನಂಬರ್ ಗಳು. ಅದರಲ್ಲಿ ಇನ್ಕ್ಲೂಡಿಂಗ್ ಪುರದಮ್ಮ ಟೆಂಪಲ್ ಸರ್ವೆ ನಂಬರ್ 50, 1 ಎಕರೆ 36 ಕುಂಟೆ, 2 ಕುಂಟೆ ಖರಾಬು, 1 ಎಕರೆ 34 ಕುಂಟೆ ದೇವಸ್ಥಾನಕ್ಕೆ ಅಂತ ಹೇಳಿ ಅವರು ಮೀಸಲು ಇಡ್ತಾರೆ. ಯಾಕೆ ಮೀಸಲು ಇಡ್ತಾರೆ? ಅವ್ರಿಗೆ 6 ಜನ ಗಂಡು ಮಕ್ಕಳಿದ್ದಾರೆ. ಯಾರು ಈ ದೇವಸ್ಥಾನವನ್ನ ಪೂಜೆ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾರೆ ಅವರಿಗೆ ಷರತ್ತಿಗೆ ಒಳಪಟ್ಟು ಇನಾಮ್ ಬಿಟ್ಟಿದೆ ಅಂತ ಹೇಳಿ ಕುಳ್ಳೇಗೌಡರು ಇದನ್ನ ಮಾಡಿಟ್ಟಿರ್ತಾರೆ. ಅವರು ತೀರೋಗಕ್ಕಿಂತ ಮುಂಚೆನೆ ಇದೆಲ್ಲ ಡಾಕ್ಯುಮೆಂಟ್ ಆಗಿರುತ್ತೆ. ಇನ್ಕ್ಲೂಡಿಂಗ್ ಇವತ್ತು ಯಾರೇ ಆದ್ರೂ ನೋಡ್ಬೋದು RR 5 & 6. ಇವತ್ತು ಪಾಣಿ 77-78 ಈಚೆ ಅಷ್ಟೇ ಪಾಣಿಗೆ ಚೋಡಮ್ಮ ಚೋಡೇಶ್ವರಿ ಅಂತ ಒಂದು ಮೆನ್ಷನ್ ಆಗಿದೆ. ಅದ ಹಿಂದೆ ಯಾವುದೇ ಒಂದು ಡಾಕ್ಯುಮೆಂಟ್ ಸಿಗಲ್ಲ, ಹೆಚ್ಚಿನದ್ದೇ ಅಂತ ನಾನು ಹೇಳಲ್ಲ. ಇವರ ಅಂಡರ್ ಅಲ್ಲಿ ಇಷ್ಟು ನಡೀತಾ ಇತ್ತು. ಆಮೇಲೆ ಸ್ನೇಹಿತರೆ ಸಾರಿ, ನಿಮ್ಗೆ ಇದೊಂದು ಮಾಹಿತಿ ಕೊಡ್ತೀನಿ. ಕುಳ್ಳೇಗೌಡರಿಗೆ 3 ಜನ ಹೆಂಡತಿಯರು, ಅವಾಗ ಪ್ಲೇಗು ಕಾಲರ ಅದಿದು ಬಂದಿಲ್ಲ, ತೀರೋಗ್ತಿದ್ರು. ಮೊದಲನೇ ಹೆಂಡತಿಗೆ ಒಬ್ರು ಮಗಳು ಗೌರಮ್ಮ ಅಂತ, ಅವ್ರನ್ನ ಗೌರಮ್ಮ ಅನ್ನರನ್ನ ಇಲ್ಲೇ ಮದುವೆ ಮಾಡಿ ಮನೆ ಹೇಳ್ತಾನೆ ಇಲ್ಲೇ ಇಟ್ಕೊಂತಾರೆ ತಲೆ ಮಗಳನ್ನ. ಎರಡನೇ ಹೆಂಡತಿಯ ಜಮೀನೆಲ್ಲ ಅವ್ರಿಗೆ ಬೇಕಾದಷ್ಟು, ಅವ್ರಿಗೆ ಎಷ್ಟು ಕೆಪಾಸಿಟಿ ಉಳುಮೆ ಮಾಡೋ ಅಷ್ಟು ಜಮೀನು ಕೊಟ್ಟು ಅವ್ರನ್ನ ಇಲ್ಲೇ ಇಟ್ಕೊಂತಾರೆ. ಫ್ಯಾಮಿಲಿ ಎಲ್ಲ ಸ್ವಪ್ನಳ್ಳಿಲೇ ಇದ್ದಾರೆ. ಎರಡನೇ ಹೆಂಡತಿಯ ಮಗ ಬಂದು ಗುರುಸ್ವಾಮಿಗೌಡ ಅಂತ, ಇದ್ರ ಇನ್ನಿಬ್ರದ್ದು ಫೋಟೋ ಸಿಕ್ಕಿಲ್ಲ, 3 ಜನದ ಫೋಟೋ ಸಿಕ್ಕಿಲ್ಲ ಆಕ್ಚುಲಿ ಇದ್ರೊಳಗಡೆ. ಅವತ್ತು ಅರ್ಜೆಂಟ್ ಇತ್ತು, ಹೊಸಮನೆ ಇದನ್ನ ಫೋಟೋ ಆಯ್ತು ಅಷ್ಟೇನೆ. ಗುರುಸ್ವಾಮಿಗೌಡ ಅಂತ ಹೇಳ್ಬಿಟ್ಟು ಅವರು ಮೊದಲನೇ ಗಂಡು ಮಗ, ಅವ್ರ ಜೊತೆ ಇನ್ನೊಬ್ಬ ಮಗಳಿರ್ತಾಳೆ, ಅವ್ರನ್ನ ಆಲೂರು ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನೀವು ಹಳೆ ಒಂದು KP ಚಿಕ್ಕೇಗೌಡರು ಅಂತ ಹೇಳ್ಬಿಟ್ಟು ಕಣಗಾಲ್ನವರು ಅವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವರು ಆಲೂರು ಕಾನ್ಸ್ಟಿಟ್ಯೂನ್ಸಿಂದ ಒಂದ್ಸತಿ MLA ಆಗಿರ್ತಾರೆ, KP ಚಿಕ್ಕೇಗೌಡರು ಅಂತ ಹೇಳ್ಬಿಟ್ಟು. ಎರಡನೇ ಮಗ ಬಂದು ಶಿವಸ್ವಾಮಿಗೌಡ, ಮೂರನೇ ಮಗ ಬಂದು ಶ್ರೀಕಂಠೇಗೌಡ, ನಾಲ್ಕನೇ ಮಗ ಬಂದು ಶಂಕರೇಗೌಡ, ಅವ್ರದ್ದು ಫೋಟೋ ಇಲ್ಲ. ಐದನೇ ಮಗ ಬಂದು ಶಿವನಂಜೇಗೌಡ ಇವರು, ಆರನೇ ಮಗ ಬಂದು ರಾಜೇಗೌಡ ಅಂತ ಹೇಳ್ಬಿಟ್ಟು ಅವ್ರದ್ದು ಫೋಟೋ ಇಲ್ಲ. ಏನಾಯ್ತು ಈಗ ದೇವಸ್ಥಾನ ಯಾರು ನೋಡಿ ಮಾಡಿ ಇದು ಮಾಡ್ತಿದ್ರು, ಈಗ ಇದು ಮಾಡ್ತಾ ಇದ್ರು, ಮೊದಲನೇ ಅಣ್ಣ ಮಾಡಲಿಲ್ಲ, ಎರಡನೇವರು ಮಾಡಲಿಲ್ಲ, ಮೂರನೇ ಶ್ರೀಕಂಠೇಗೌಡರು ದೇವಸ್ಥಾನ ಜವಾಬ್ದಾರಿ ನೋಡಿದ್ರು. ಅವತ್ತು ದೇವಸ್ಥಾನಕ್ಕೆ ಯಾವುದೇ ತರಹದ ಜನ ಬರ್ತಿರಲಿಲ್ಲ, ಏನು ಅಂತೂ ಏನಿಲ್ಲ. ಕುಳೆಗೌಡರಿಗೆ ಮೂರನೇ ಮಗ ಆಗಿರ್ತಾರೆ ಇವರು ಪುರದಮ್ಮನ್ನ, ಇವರ ಒಂದು ಆಡಳಿತಕ್ಕೆ ನೋಡ್ಕೊಳಕ್ಕೆ ಅಂತ ಇದು ಮಾಡಿದ್ಮೇಲೆ ಇವರು ಒಂದು ಆ ದೇವಿಗೆ ಜಾತ್ರೆ ಇದು ಮಾಡಬೇಕು ಅಂತ ಅಂದ್ಕೊಂಡು ಇವ್ರಿಗೆ ಅಲ್ಲಿಂದ ಒಂದು ಸ್ವಲ್ಪ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ, ಒಂದು ಅವ್ರ ಮನಸ್ಸಿಗೆ ಬರುತ್ತೆ, ಒಂದು ದೇವಿಗೆ ಜಾತ್ರೆ ಇದು ಮಾಡಬೇಕು ಅಂತ ಹೇಳ್ಕೊಂಡು ಎಲ್ಲ ಇದು ಮಾಡ್ತಾರೆ. ಫಸ್ಟ್ ಜಾತ್ರೆ ಎಲ್ಲ ನಡೆದಾಗ ಅವತ್ತು ಯಾವುದೇ ಫೋಟೋಸ್ ಇರಲಿಲ್ಲ, ಒಂದು ವಿಡಿಯೋಸ್ ಇರಲಿಲ್ಲ, ಏನಿರಲಿಲ್ಲ. ನಮ್ಮ ತಾತ ಮುತ್ತಾತರು ಅವಾಗೆಲ್ಲ ಹೇಳ್ತಿದ್ದಿದ್ದು ಏನಂತಂದ್ರೆ, ಎತ್ತಿನ ಗಾಡಿನಲ್ಲಿ ಒಂದು ದೇವಿಯ ಒಂದು ಕಳಸನ ತಗೊಬಂದು ಊರಿಗೆ ತಗೊಬಂದು ಮೆರವಣಿಗೆ ಮಾಡ್ಕೊಂಡು ಸುತ್ತಮುತ್ತ ಹಳ್ಳಿಯಿಂದ ಸ್ವಪ್ನಳ್ಳಿಗೆ ಬರ್ತಿದ್ರು, ತಂಬಿಟ್ಟಿನ ಆರತಿ ಅಂತ ಹೇಳ್ಬಿಟ್ಟು ಒಂದು ಆರತಿ ಮಾಡ್ಕೊಂಡು ಬಂದು ಈ ಆರತಿನ ಈ ಕಡೆಯಿಂದ ದೇವಿ ಮುಂದ್ಗಡೆ ತಗೊಂಡು ಹೋಗ್ತಿದ್ದಂತ ಒಂದು ವಾಡಿಕೆ ಇತ್ತು. 2006 ಶ್ರೀಕಂಠೇಗೌಡರು ತೀರೋಗ್ತಾರೆ. ಅದಾದ ನಂತರ ಸೋಮೇಗೌಡರು ಈ ದೇವಸ್ಥಾನನ ಮುನ್ನಡೆಸ್ಕೊಂಡು ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಜಾತ್ರೆ ನಾವೇ ಸ್ವತಃ ನಮ್ಮ ಸ್ವಂತ ಖರ್ಚಿಂದ ಮಾಡ್ತಾ ಇದೀವಿ, ನಡೆಸ್ತಾ ಇದೀವಿ, ಇದೇ ತರ ನಡೀತಾ ಇದೆ, ಹೋಗ್ತಾ ಇದೆ. ಧನ್ಯವಾದಗಳು ಸ್ನೇಹಿತರೆ.